ನಮ್ಮ ರಾಮಪುರ ಎಲಿಫೆಂಟ್ ಕ್ಯಾಂಪ್ಗಳಿಗೆ ಹಕ್ಕಿ ರಾಜ ಅಂತ ಎಂಬ ಒಂದು ಟಸ್ಕರು ಅದು ನಿನ್ನೆ ದಿಢೀರಂತೂ ಮರಣ ಆಯಿತು. ಏಕೆ ಅದು ಸತ್ತೋಯ್ತು, ಯಾ ಏನು ಕಾರಣ, ಅದಕ್ಕೆ ಊಟ ಕರೆಕ್ಟಾಗಿ ಕೊಡ್ತಿದ್ರ ಇಲ್ದರ ಅದನ್ನ ಬಡದ್ರ ಇಲ್ಲ ಅದಕ್ಕೇನೋ ಇಂಜುರಿ ಇತ್ತ, ಇದ್ರ ಬಗ್ಗೆ ಎಲ್ಲ ಜನ ಮಾತಾಡಕ್ಕೆ ಶುರು ಮಾಡಿದ್ದಾರೆ. ಈ ಆನೆ ಬಂದ್ಬಿಟ್ಟು ಫಸ್ಟು ಹಿಡಿದಿದ್ದು ಇದನ್ನ ಕೊಯಂಬತ್ತೂರ್ ಒಳಗೆ ಅದ್ರ ವಿನಾಯಕ ಅಂದ್ಬಿಟ್ಟು ಅದು ಹೆಸರು ಇದ್ದಿದ್ದು ಅಲ್ಲಿ ಹಿಡ್ಕೊಂಬಂದು ಇವರು 2021 ಮಧುಮಲೆಯಾಗಿ ಬಿಡ್ತಾರೆ ತಮಿಳ್ನಾಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಅದಾಗಿದ್ಮೇಲೆ ನಮ್ಮದು ಈ ಸತಿ ಜೂನ್ 2023 ಒಳಗೆ ನಮ್ಮ ಹೆಲ್ಶೆಟ್ಟಿ ಗ್ರಾಮದೊಳಗೆ ಸ್ವಲ್ಪ ತೊಂದರೆ ಆಗ್ತಿತ್ತು ಅಂದ್ಬಿಟ್ಟು ಈ ಆನೆನ ಹಿಡಿತಾರೆ. ಹಿಡಿದು ಒಂದು ನಮ್ಮ ರಾಮಪುರ ಕ್ಯಾಂಪ್ ತಂದು ಅಲ್ಲಿ ಅದನ್ನು ಕೂಡ ಹಾಕಿ ಅದಕ್ಕೆ ಟ್ರೈನಿಂಗ್ ಕೊಡೋಕ್ಕೆ ಅದನ್ನು ಫಸ್ಟ್ ಅದು ಮನಸ್ಸನ್ನೇ ಇದು ಮಾಡಬೇಕು, ಅದನ್ನು ಮನುಷ್ಯರು ಹೇಳೋ ಕಮಾಂಡ್ ಕೇಳಬೇಕಂದ್ರೆ ಅದಕ್ಕೆ 4 ತಿಂಗಳು ಕ್ರಾಲಲ್ಲಿಗಿಟ್ಟು ಅದನ್ನು ಈಗ 21 ಅಕ್ಟೋಬರ್ಗೆ ಅದನ್ನ ಆಚೆ ತಂದಿದ್ದಾರೆ ಕ್ರಾಲಿಂದ. ಈಗ ನಮಗೆ ಮಾಹಿತಿ ಬರೋದೇನೆಂದರೆ ಈ ಆನೆಗೆ ಇದು ಕ್ಯಾಂಪ್ ಆನೆಗಳ ಥರ ಊಟ ಮಾಡ್ತಿರ್ಲಿಲ್ಲ, ಇದಕ್ಕೆ ಸ್ಪೆಷಲ್ ಡಯಟ್ ಕೊಡಬೇಕಾಯಿತು, ಕಾಡಿಂದಲೇ ತಂದು ಸೊಪ್ಪು ಕೊಡಬೇಕಾಯಿತು, ಬೇರೆ ಬೇರೆ ಕೊಡಬೇಕು ಅಂದ್ಬಿಟ್ಟು ಪ್ರಯತ್ನ ಮಾಡ್ತಿದ್ರು. ಬಟ್ ಎಷ್ಟು ಕೊಡ್ತಿದ್ರು ಇದನ್ನು ನೋಡ್ಕೊಂಡ್ರ ಅಲ್ಲಿರೋ ರೇಂಜರು ಅಥವಾ ಅಲ್ಲಿರೋದು ಕನ್ಸರ್ವೇಟರ್ ಫಾರೆಸ್ಟು ಇವರುಗಳೆಲ್ಲ ನೋಡ್ಕೊತಿದ್ರ ಇದ್ರ ಒಂದು ಕ್ವಶನ್ ಬಂದಿದೆ. ಈಗ ಡಾಕ್ಟ್ರ್ ಹೇಳೋದು ನಿನ್ನೆ ಅವರು ಹೋದಾಗ ವೆಟರ್ನರಿಗೆ ಹೋದಾಗ ಆನೆ ನಿಂತಿತ್ತು, ದಿಢೀರ್ ಸತ್ತೋಯ್ತು, ನಾನು ಇಮಿಡಿಯೇಟಾಗೆ ಎಮರ್ಜೆನ್ಸಿ ಇದೆಲ್ಲ ಟ್ರೈ ಮಾಡಿದೆ ಅಷ್ಟರೊಳಗೆ ಆನೆ ಹೋಗ್ಬಿಟ್ಟಿತ್ತು ಅಂದ್ಬಿಟ್ಟು. ಸೊ ಕೆಲವರು ಹಾರ್ಟ್ ಅಟ್ಯಾಕ್ ಅಂತಾರೆ. ಈ ಆನೆ ಓಡಾಡ್ತಿತ್ತು, ಯಾರಿಗೂ ತೊಂದರೆ ಕೊಡ್ತಿರಲಿಲ್ಲ, ಬೇರೆ ಅಕ್ಕಿ ಈ ಥರ ಹರಿಕೊಂಬನ್ ನಮ್ಮ ಕೇರಳ ಆನೆ ಥರ ಇದಕ್ಕೂ ಅಕ್ಕಿ ಉಚ್ಚಿತ್ತು, ಸ್ವಲ್ಪ ಇದ್ರಲ್ಲೂ ತೊಂದರೆ ಇದಾಗ್ತಿತ್ತು. ಅದನ್ನ ತಂದು ತಮಿಳ್ನಾಡವ್ರು ಮುದುಮಲೆ ಬಿಡ್ತಾರೆ, ಮುದುಮಲೆಯಿಂದ ನಮ್ಮ ಬಂದಿಪುರಕ್ಕೆ ಬಂದಾಗ ಅದನ್ನ ಹಿಡಿದು ಅದನ್ನು ಈ ಥರ ನಾವು ಇದು ಮಾಡಿ ಅದಕ್ಕೆ ತೊಂದರೆ ಕೊಟ್ಟು ಟಾರ್ಚರ್ ಮಾಡಿ ಅದಕ್ಕೆ ಊಟನೂ ಸರಿಯಾಗಿ ಕೊಡ್ದವ್ರೆ ಸಾಯಿಸಿರೋದು ದೊಡ್ಡ ತಪ್ಪು. ಇದನ್ನು ತನಿಖೆ ಮಾಡಬೇಕಾಗುತ್ತೆ, ಸರ್ಕಾರ ಇದೊಂದು ಮಾಡಬೇಕು. ಯಾಕಂದರೆ ಎಲ್ಲ ಕಡೆ ಆನೆ ಸಾಯ್ತಿದೆ ಆಲ್ರೆಡಿ. ನಾವು ಮತ್ತಿಗೂಡಲ್ಲಿ ಒಂದು ಮಕ್ಕನಾಸೆ ತೋಯ್ತು, ಅದ್ರ ಬಗ್ಗೆ ಏನು ಮಾಹಿತಿ ಬಂದಿಲ್ಲ. ಈಗ ಈ ಕಾರಣ ಏನಾಯಿತು, ಯಾಕಾಯಿತು ಅಂದ್ಬಿಟ್ಟು ಇದು ಮಾಡಿದಾಗ ಇನ್ನು ಮುಂದೆ ಆದರೂ ಹಿಂಗೆ ಹಾಕಬಾರ್ದು. ಒಂದು 40 ವರ್ಷ ಆನೆ, ದೊಡ್ಡ ಆನೆ, ಎಲ್ಲರೂ ನೋಡಿದಾಗ ಅದು ನೋಡಿದಾಗಲೇ ಭಾಳ ಭಾಳ ದೊಡ್ಡ ಆನೆ ಅಂದ್ಬಿಟ್ಟು ಇದನ್ನ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದನ್ನ ಟ್ರೈನ್ ಮಾಡಿ 3 ವರ್ಷದೊಳಗೆ ಅದನ್ನ ನಮ್ಮ ದಸರಾ ಪ್ರೊಸೆಷನ್ ಒಳಗೆ ಔಡ ತೊಗೊಂಡು ಹೋಗ್ಬೇಕಂದ್ರು ಮನ್ಸು ಮಾಡಿದ್ರು, ರೆಡಿ ಮಾಡ್ತಿದ್ರು. ಬಟ್ ದಿಢೀರನ್ ಸತ್ತಿದೆ, ದಿಢೀರನ್ ಸಾಯಕ್ಕೆ ಕಾರಣ ಏನು, ಯಾರು ರೀಸನ್, ಅದಕ್ಕೆ ಊಟ ಸರಿಯಾಗಿ ಕೊಡ್ತಿದ್ರ, ನ್ಯೂಟ್ರಿಷನ್ ಇತ್ತ, ಅದಕ್ಕೆ ಮೆಡಿಕೇಷನ್ ನೋಡ್ಕೊಂಡಿದ್ರ, ಅದು ಇಲ್ಲ ಬರ್ದಿದಾರ, ಇದನ್ನೆಲ್ಲ ಕೇಳ್ಬೇಕಾದ್ರು ನಾವು ತಿರ್ಗಾ ಕೇಳ್ತಾನೆ ಇರಬೇಕು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ಇದು ಆಗಬಾರ್ದೇ ಇತ್ತು, ಏನೋ ಆಗಿದೆ ನೋಡೋಣ. ಇವತ್ತೇನು ಈಗ ಬೆಳಿಗ್ಗೆ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅವ್ರಿಗೆ ಗೊತ್ತಾಗತ್ತೆ ಅಂತಾರೆ. ಅದು ನಮ್ಗೆ ಕರೆಕ್ಟಾಗಿ ಮಾಹಿತಿ ಕೊಟ್ಟರೆ ಒಳ್ಳೇದಾಗತ್ತೆ ಅಂದ್ಬಿಟ್ಟು ನಮ್ಮ ಇದು ರಿಕ್ವೆಸ್ಟ್ ಮಾಡೋದು ಡಿಪಾರ್ಟ್ಮೆಂಟ್ಗೆ, ದಯವಿಟ್ಟು ಏನು ಮುಚ್ಚಿಕ್ಬೇಡಿ, ಏನಾಗಿದೆಯೋ ತಗೊಳ್ಳಿ, ಆಗಿದೆ ತಪ್ಪಾಯಿತು, ತಿರ್ಗಾ ಆಗಬಾರ್ದು ಅಂದ್ಬಿಟ್ಟು ಆ ಥರ ನೀವು ಮುಂದಕ್ಕೆ ತೊಗೊಂಡು ಹೋಗಿ ಅಂದ್ಬಿಟ್ಟು ನಾವು ಕೇಳ್ತಿದ್ವಿ. ಈಗ ಕೊಯಂಬತ್ತೂರೊಳಗೆ ಆಲ್ರೆಡಿ ಜನ ಅಷ್ಟು ಇದು ಶುರು ಮಾಡಿಕೊಂಡಿದ್ದಾರೆ ಪ್ರೊಟೆಸ್ಟ್ಗಳು, ನಮ್ಮ ಆನೆಯನ್ನು ತೊಗೊಂಡೋಗಿ ಸಾಯಿಸಿರೋದು ಭಾಳ ನೋವಾಗಿದೆ ಅಂದ್ಬಿಟ್ಟು ಜನ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಇದು ನೋಡಿ ಎಷ್ಟು ಜನಕ್ಕೆ ಈಗ ಹರಿಕೊಂಬನ್ ಕೇರಳ ಒಳಗೆ ಹೇಗೆ ಟ್ರೈಬಲ್ಸು ಲೋಕಲ್ಸು ಆ ಆನೆನ ಯಾಕೆ ಹಿಡ್ಕೊಂಡು ಹೋಗಿದ್ರು ಚಿನ್ನಕ್ಕನಲ್ಲಿಂದ ತೊಗೊಂಡೋಗಿ ತಮಿಳ್ನಾಡಿಗೆ ಬಿಟ್ಟಿದ್ದೀರಾ, ಅದೂ ಇದಾಗಿದೆ, ಈ ಆನೆಯನ್ನು ತೊಗೊಂಬಂದ್ಬಿಟ್ಟು ಕೊಯಂಬತ್ತೂರಿಗೆ ನಿಲ್ಬಿಟ್ಟು ಅದನ್ನು ಸಾಯಿಸಿದ್ದೀರಾ ಅಂದ್ಬಿಟ್ಟು ಜನ ಬೇಜಾರು ಮಾಡ್ಕೊಂಡಿದ್ದಾರೆ. ಎಲ್ಲ ಒಂದು ಕಡೆ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಜನ ಪ್ರೀತಿಯಿಂದ ಆನೆಗೂ ಇದು ಮಾಡ್ತಾರೆ. ಬಟ್ ಈ ಥರ ಆನೆಗಳು ಸಾಯಿಸ್ತಿದ್ರೆ ಭಾಳ ತೊಂದರೆ ಆಗುತ್ತೆ, ಏನೋ ಬೇಜಾರಾಗುತ್ತೆ. ನೋಡೋಣ ಇವರು ಏನು ರೀಸನ್ ಕೊಡ್ತಾರೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ ಅಂತ ಕಾಯಣ.